ನಮ್ಮ ಅಂದ ಚಂದವನ್ನ ನೋಡುವುದಕ್ಕೆ ಮಿರರ್ ಇರಲೇಬೇಕು, ಅದು ಎಲ್ಲರಿಗೂ ತಿಳಿದ ವಿಷಯ ಅಂತ ಕೇಳ್ತಾ ಇದ್ದೀರಾ. ನಾನು ಹೇಳೋಕೆ ಹೊರಟಿರೋ ವಿಷಯ ಅಂದ್ರೆ ಮಿರರ್ ಅನ್ನು ಸಹ ಡೆಕೋರೇಷನ್ ಮಾಡಬಹುದು ಅಂತ. ಅದು ಹೇಗೆ ಅಂತ ಕೇಳ್ತಾ ಇದ್ದೀರಾ, ನಾನು ಹೇಳಲ್ಲ, ನೀವೇ ನೋಡಿ. ನಮ್ಮ ನಮ್ಮ ಯೋಜನಾ ಶಕ್ತಿಗೆ ತಕ್ಕ ಹಾಗೆ, ನಮ್ಮ ಅಭಿರುಚಿಗೆ ತಕ್ಕ ಹಾಗೆ ನಮ್ಮ ಮಿರರ್ ಅನ್ನು ಡೆಕೋರೇಟ್ ಮಾಡಬಹುದು. ಅದರಲ್ಲಿ ಒಂದು ರೀತಿಯನ್ನು ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ. मिरर डेकोरेशन के बेकागुव सामग्रीगळु मिरर वन इंच थर्माकोल शीट हाफ मीटर नेट क्लॉथ हैंडमेड पेपर गोल्डन लेस ग्रीन साटन रिबन जूला थ्रेड व्हाइट पर्ल्स आर्टिफिशियल फ्लावर्स ग्रीन एंड व्हाइट थ्रेड कटर व्हाइट ग्लू मत्तु सीजर मोदलिगे थर्माकोल शीट न तगोळ्ळि अदन्न राउंड आगि हीगे कट माड्कोळ्ळि वन इंच थर्माकोल सीट तक अदर मेले मिरर ना ई रीति प्लेस माड़ी वन कड़े जास्ती बरो हागे ई रीति प्लेस माड़ी ई जूला थ्रेड शाइनिंग थ्रेड तक अदन्न सुत्ता होगे फर्स्ट मिरर हिंदगडे वाइट ग्लू हाकोंडु ಒಂದು ಭಾಗದಲ್ಲಿ ಸ್ವಲ್ಪ ಕಡಿಮೆ ಪ್ಲೇಸ್ ಬಿಟ್ಟು ಈ ರೀತಿ ಪೇಸ್ಟ್ ಮಾಡಿ ಅದರ ಸುತ್ತ ಈಗ ಶೈನಿಂಗ್ ಜೂಲಾ ಥ್ರೆಡ್ ನ ಸುತ್ತಾ ಹೋಗಿ ಈ ರೀತಿ ಸುತ್ತಾ ಹೋಗಿ ನೀರಿಗೆ ಬರದೇ ಇರೋ ತರ ಮಾಡ್ತಾ ಹೋಗಿ नालक राउंड ई रीति सुत्तबेकु नालक्रिंद ऐदु राउंड नालक्रिंद ऐदु राउंड ई रीति सुत्तता होगि ई रीति लेस न पूर्तियागि ऐदरिंद आरु सरी सुत्तता होगि कोनेगे कट माडि तगदबिडि ई एड्स गे इदर अल्तिने ಹ್ಯಾಂಡ್ಮೇಡ್ ಪೇಪರ್ನ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಇದನ್ನ ಗ್ಲೂದಿಂದನೋ ಹಚ್ಚಿ, ಇಲ್ಲಾದರೂ ಗುಣಸೂಜಿಯಿಂದ ಇದನ್ನಾದರೂ ಮಾಡ್ಕೋಬಹುದು. ಸುತ್ತ ಈ ರೀತಿ ಹ್ಯಾಂಡ್ಮೇಡ್ ಶೀಟ್ ಹಾಕೊಂಡ ನಂತರ ಮತ್ತೆ ಮೇಲ್ಗಡೆನು ಇದೇ ರೀತಿ ಇದು ಥರ್ಮಾಕೋಲ್ ಎಲ್ಲೆಲ್ಲ ಕಾಣ್ತಾ ಇದೆ ಅಲ್ಲೆಲ್ಲ ಮತ್ತೆ ಇದೇ ಹ್ಯಾಂಡ್ಮೇಡ್ ಶೀಟ್ ಪೇಪರ್ನ ಹಾಕೋಬೇಕು. ಈ ರೀತಿ ಪೂರ್ಣ ग्रीन पेपर निंदा कवर माड्कोबेकु इदर मेलगडे ई साटिन रिबन फ्लावर्स न इट्कोबेकु इदन्न माडोदन्न तोर्स्कोड्तानि ई रीति टिश्यू गोल्डन कलर लेस अथवा सिगुत्ते अदन्न फस्ट मूर राउंड हीगे इदु माड्कोळ्ळि नंतर हीगे क्रॉस तगोळ्ळि हीगे माडि नेक्स्ट ई रीति ट्रायंगल शेप नल्ली अदन्न मडिस्ता होगि इंच लेस तगोंड्रे दोड्ड फ्लावर बरुत्ते निमगे एष्टु दोड्डदु बेकु अष्टु आ ई रीति माड्ता होगबेकु इल्लि ई सैड हिडिरि तेळगडे हिडिद्रे बरल्ल ई रीति हिडकोंडु माड्ता होगि ई रीति माडिरोदन्न आल्रेडि तंदिदीनि अदन्न नानु निमगे जोडिसोदन्न तोरिस्तीनि ಈ ರೀತಿ 7 ಫ್ಲವರ್ಸ್ ಮಾಡ್ಕೊಂಡು ತಗೊಂಡು ಬಂದಿದ್ದೀನಿ ನಂತರ ತಳಗಡೆ ಫಸ್ಟ್ ನೆಟ್ ಕ್ಲಾತ್ ನ ಈ ರೀತಿ ಸ್ಕ್ವೇರ್ ಪೀಸ್ ಕಟ್ ಮಾಡಿ ಅದನ್ನ ಈ ರೀತಿ ಸ್ಟ್ರಿಂಗ್ಸ್ ಮಾಡ್ಕೊ ಉದ್ದದ ಈ ರೀತಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಂಡಿರೋದನ್ನ ಹೀಗೆ ನೆರೆಗೆ ಹಾಕ್ರಿ ಈ ರೀತಿ ವರ್ಕ್ ಗ್ರೀನ್ ಕಲರ್ ಥ್ರೆಡ್ ಇಂದ ಇದನ್ನ ಈಗ ಸುತ್ತಬಿಡಿ ಜಸ್ಟ್ ಒಂದು ನಾಟ್ ಹಾಕಿಬಿಡಿ
ಹೂ ಹಾಕೋ ಅತ್ನಾಗ ಹಾಕ್ತಿರಲ್ಲ ಅದ ರೀತಿ ಅದನ್ನ ಹಾಕಿರೋದನ್ನ ಇಲ್ಲಿ ಈ ಹೊರಗಡೆ ಸ್ವಲ್ಪ ಬರಬೇಕು ಅದು ಇದು ಇಲ್ಲಿ ಬರಬೇಕು ಇಲ್ಲಿಂದ ಇಲ್ಲಿವರೆಗೂ ಬರೋ ಹಾಗೆ ಇದನ್ನ ಹಚ್ಚತಾ ಬನ್ನಿ ಹಾಫ್ ನ ಫುಲ್ ಸಾಟಿನ್ ಫ್ಲವರ್ಸ್ ಇದರಿಂದ ಡೆಕೋರೇಟ್ ಮಾಡಬೇಕು ಈಗ ಈ ರೀತಿ ನೆಟ್ ಕ್ಲಾತ್ ನ ಹಚ್ಚಿಕೊಂಡ ಮೇಲೆ ಅದರ ಮೇಲ್ಗಡೆ ಅದು ಗಂಟ ಕಾಣದೇ ಇರೋ ರೀತಿಯಲ್ಲಿ ಫಸ್ಟ್ ಸಾಟಿನ್ ಫ್ಲವರ್ಸ್ ನ ಅದರ ನಂತರ ಸಾಟಿನ್ ಫ್ಲವರ್ ಆರ್ಟಿಫಿಷಿಯಲ್ ಫ್ಲವರ್ಸ್ ನ ನಿಮಗೆ ಹೇಗೆ ಬೇಕೋ ನಿಮ್ಮ ಅಭಿರುಚಿ ತಕ್ಕ ಹಾಗೆ ಅದನ್ನ ಹಚ್ಚತಾ ಹೋಗಿ ಒಂದೇ ರೀತಿಯಲ್ಲಿ ನಾನು 7 ಯೂ ಫ್ಲವರ್ಸ್ ಇದನ್ನ ಅದರ ಬ್ಯಾಕ್ ಸೈಡ್ ಇದನ್ನ ಹಚ್ಚತಾ ಹೋಗಿದೀನಿ ಇಲ್ಲಿ ಈ ಖಾಲಿ ಇರೋ ಸ್ಥಳದಲ್ಲಿ ಈ ಸಾಟಿನ್ ರಿಬ್ಬನ್ ನ ಇಷ್ಟ ತಗೊಂಡು ಈ ರೀತಿ ಹೀಗಿಡಿ ಹೀಗಿಟ್ಟು ಇಷ್ಟ ಕಟ್ ಮಾಡ್ಕೊಂಡು ಇದನ್ನ ಇಲ್ಲಿ ಹಚ್ಚಿಕೊಂಡ್ಬಿಡಿ ಸಾಟಿನ್ ಲೇಸ್ ನ ಇದೆ ರೀತಿ ಸುತ್ತಲು ಹೀಗೆ ಹಾಕ್ತಾ ಬರಬೇಕು ಅದರ ಮೇಲ್ಗಡೆ ಮುತ್ತಿನ ಸರನ ಇಡ್ತಾ ಬನ್ನಿ ಇದು ಎಡ್ಜ್ ಕಾಣಬಾರದು ಅನ್ನೋ ಹಾಗೆ ಇದರ ಮೇಲ್ಗಡೆ ಈ ಮುತ್ತಿನ ಸರ ಇಟ್ರೆ ನೀಟಾಗಿ ಕಾಣುತ್ತೆ ಇದರ ಕುಂಚು ಕಾಣಲ್ಲ ಗ್ಲೂ ಹಾಕಿ ಸ್ಟಿಕ್ ಮಾಡ್ಬಿಡಿ ನಾನು ಇನ್ನೊಂದು ರೆಡಿ ಮಾಡಿದ್ದೀನಿ ಅದನ್ನು ಈಗ ನಿಮಗೆ ತೋರಿಸ್ತಾ ಇದೀನಿ ನಾನು ಈ ರೀತಿಯಲ್ಲಿ ಇನ್ನೊಂದು ರೆಡಿ ಮಾಡಿದ್ದೀನಿ ಇದಕ್ಕೆ ಬಾರ್ಬಿ ಡಾಲ್ ಪಿಕ್ಚರ್ ಪೋಸ್ಟರ್ಸ್ ನ ನೀವು ನಿಮಗೆ ಅದೇ ಶೇಪ್ ನಲ್ಲಿ ಕಟ್ ಮಾಡಿ ಮಿರರ್ ಮೇಲ್ಗಡೆ ಅಂಟಿಸಿ ಅದರ ಕುಂದನ್ಸ್ ನಿಂದ ಸುತ್ತ ಡೆಕೋರೇಟ್ ಮಾಡಬೇಕು ಬಾರ್ಡರ್ ಗೆ ಲೇಸ್ ಅನ್ನು ಅಂಟಿಸ್ತಾ ಇದೀನಿ ಈ ರೀತಿನೂ ಮಾಡಬಹುದು ಹಾಗೆ ಹ್ಯಾಂಗ್ ಮಾಡಲಿಕ್ಕೆ ಇಲ್ಲಿ ದಾರನ ಇಲ್ಲಿ ಹಾಕಿ ಬ್ಯಾಕ್ ಸೈಡ್ ಒಂದು ಫೇವಕಾಲ್ ಹಾಕಿ ಒಂದು ಬಟ್ಟೆ ಅಂಟಿಸ್ಬಿಡಿ ಬಹಳ ಗ್ರಿಪ್ ಕೂತ್ಕೊಳ್ಳುತ್ತೆ ನಿಮ್ಮ ಆಲೋಚನಾ ಶಕ್ತಿ ತಕ್ಕ ಹಾಗೆ ನೀವು ಮಿರರ್ನ ನಿಮ್ಮದೇ ಆದ ರೀತಿಯಲ್ಲಿ ಡೆಕೋರೇಟ್ ಮಾಡಬಹುದು ನೀವು ಇದೇ ರೀತಿ ನಾನಾ ರೀತಿಯಲ್ಲಿ ಇದನ್ನ ಮಿರರ್ಸ್ ನ ಡೆಕೋರೇಟ್ ಮಾಡಿ ವಾಲ್ ಹ್ಯಾಂಗಿಂಗ್ ತರ ಯೂಸ್ ಮಾಡ್ಕೊಬಹುದು ಎಷ್ಟು ಸುಂದರವಾಗಿ ಮಿರರ್ ಡೆಕೋರೇಷನ್ ನ ರೆಡಿ ಮಾಡಿ ತೋರಿಸಿದ್ರು ಅಲ್ವಾ ಮನೆಯಲ್ಲಿ ಇಂತಹ ಮಿರರ್ ಡೆಕೋರೇಷನ್ ಇದ್ದರೆ ಮನೆಯ ಅಂದವೇ ಬೇರೆ ಇನ್ನು ನಾನಾ ರೀತಿಯಲ್ಲೂ ಸಹ ಈ ಮಿರರ್ ಡೆಕೋರೇಷನ್ ನ ಮಾಡಬಹುದು ನಿಮಗೆ ಇಷ್ಟವಾಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿ